ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನ ಹಿಂಪಡೆಯುವಂತೆ ಒತ್ತಾಯಿಸಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ 24/12/2019 ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಲಾಗುವುದು ಎಂದು ತಿಳಿಸಿದರು. ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಪೌರತ್ವ ಕಾಯ್ದೆಯನ್ನ ಹಿಂಪಡೆಯಲು ಒತ್ತಾಯಿಸಿ ನಗರದಲ್ಲಿ ಬೃಹತ್ ಪ್ರತಿಭಟನೆ ರ್ಯಾಲಿಯನ್ನ 24/12/2019 ಮಂಗಳವಾರ ನಡೆಸಲು ವಿವಿಧ ಪ್ರಗತಿಪರ ಸಂಘಟನೆಗಳ ಮುಖಂಡರು ನಿರ್ಧರಿಸಿದ್ದು, ಪ್ರತಿಭಟನೆಯನ್ನ ಸಿಂದಗಿ ನಗರದ ಟಿಪ್ಪು ಸುಲ್ತಾನ್ ವೃತ್ತದಿಂದ ಬಸ್ ನಿಲ್ದಾಣದ ಮಾರ್ಗವಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದ ಬಳಿರುವ ಅಂಜುಮನ್ ಈದ್ಗಾ ಮೈದಾನದಲ್ಲಿ ಸಮಾವೇಶಗೊಂಡು ಅಲ್ಲಿ ಪ್ರತಿಭಟನಾ ಸಭೆ ಜರುಗಿಸಿ ತಾಲೂಕಾ ದಂಡಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಲಾಗುವುದು ಎಂದು ತಿಳಿಸಿದರು. ಇನ್ನು ಸಭೆಯಲ್ಲಿ ಶಬ್ಬೀರ್ ಪಟೇಲ್, ಸಲೀಂ ಅಲ್ದಿ, ರಾಜು ಮಾದರ್, ದಸ್ತಗಿರ್ ಮುಲ್ಲಾ, ಮೊಹಮ್ಮದ್ ಅಸ್ಫಾಕ್ ಕರಜ್ಗಿ, ಅಶೋಕ್ ಕೊರಹಳ್ಳಿ, ಹಾಸಿಂ ಆಳನ್, ಸಲೀಂ ಜಮಾದಾರ್, ಜಗದೀಶ್ ಕಲ್ಬುರ್ಗಿ, ಶೋಯಾ ಬ್ಯಾಕೌಡ್ ಮತ್ತಿತರರು ಉಪಸ್ಥಿತರಿದ್ದರು. ಇತಿಹಾಸವನ್ನು ತೆಗೆದು ನೋಡಲಿಕ್ಕಾಗಿ ಮೊದಲಿನಿಂದಲೂ ಒಂದು ಜೈನ, ಬೌದ್ಧ, ವೈದಿಕ, ಶೈವ ನಾಲ್ಕು ಪಂಗಡಗಳಿದ್ದು ನಂತರ ಬಂದಿದ್ದು ಇಸ್ಲಾಂ ಧರ್ಮ. ಬೌದ್ಧ ಧರ್ಮವನ್ನು ಮೊದಲು ನುಗ್ಗಿ ನೀರು ಕುಡಿದ್ರು, ಎರಡನೇದು ಜೈನ ಧರ್ಮವನ್ನು ಕುಡಿದ್ರು, 12ನೇ ಶತಮಾನದೊಳಗೆ ಬಸವಣ್ಣ ಸಾಕ್ಷಂತ ಲಿಂಗಾಯತ ಧರ್ಮಕ್ಕೆ ಮಣ್ಣು ಕೊಟ್ಟರು. ಈ ಜಗತ್ತಲ್ಲಿ ಶಾಂತಿಯನ್ನು ಸಾರ್ತಕ್ಕಂಥ ಒಂದು ಏಕೈಕ ಧರ್ಮ ಯಾವುದಿದ್ರೆ ಅದು ಇಸ್ಲಾಂ ಧರ್ಮ. ಭಾರತದಿಂದ ಇಸ್ಲಾಂ ಧರ್ಮವನ್ನು ಓಡಿಸ್ಬೇಕಂತ ಹೇಳಿ ಕೆಲವು ಸಂಘ ಪರಿವಾರದ ಕುಹಕಿಗಳು ಒಂದು ಹುನ್ನಾರ ಮಾಡ್ತಿದ್ದಾರೆ. ಈಗಾಗಲೇ ಲೋಕಸಭಾ ಮತ್ತು ರಾಜ್ಯಸಭೆಯಲ್ಲಿ ಈ ಕಾಯ್ದೆಯನ್ನು ಪಾಸ್ ಮಾಡಿ ಈ ಜನರನ್ನ, ಮುಸ್ಲಿಂ ಧರ್ಮ ಜನರನ್ನ ಅತಂ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದ್ದು, ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂತ ಎಲ್ಲ ಪತ್ರಿಕಾ ಮಿತ್ರರಿಗೆ ವಂದಿಸುತ್ತಾ, ಅದೇ ತೆರನಾಗಿ ಈ ಪತ್ರಿಕಾಗೋಷ್ಠಿಯಲ್ಲಿ ಆಗಮಿಸಿದಂಥ ಹಿರಿಯರು ಹಾಗೂ ಆತ್ಮೀಯರಾದಂಥ ಶಬ್ಬೀರ್ ಪಟೇಲ್ರೇ, ಜಗದೀಶ್ ಕಲ್ಬುರ್ಗಿ ಅವರೇ, ಸಲೀಂ ಅಂದಿ ಅವರೇ, ರಾಜು ಮಾದರ್ ಅವರೇ, ಹಸೀಂ ಬಯಾಳಂದ್ ಅವರೇ, ಅದೇ ತೆರನಾಗಿ ಜಮಾದಾರ್ ಅವರೇ, ಅವರಿವರೇನದೇ ನಮ್ಮತ್ತೆ ಹಾಫೀಸ್ ಅಸ್ವಾಕ್ ಅವರೇ, ಅವರಿವರನ್ನದೇ ಎಲ್ಲರಿಗೂ ಕೂಡ ವಂದಿಸುತ್ತ. ಮತ್ತು ಈ ದೇಶದಲ್ಲಿ ಏನೇನು ನಡೆದಿದೆ ಅನ್ನೋದು ತಮಗೆಲ್ಲರಿಗೂ ಗೊತ್ತಿದ್ದ ವಿಷಯ. ಇವತ್ತು NRC ಮತ್ತು CAA ಏನು ಸಂವಿಧಾನ ವಿರೋಧ ನೀತಿ ಅದಲ್ಲ, ಈ ಸಂವಿಧಾನ ವಿರೋಧ ನೀತಿಯನ್ನು ಖಂಡಿಸಿ ಜಾತಿ ಆಧಾರದ ಮೇಲೆ ಪೌರತ್ವವನ್ನು ತಿದ್ದುಪಡಿಯನ್ನು ಖಂಡಿಸಿ ನಾವು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಸಿಂದಗಿ ಪಟ್ಟಣದಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ದಿನಾಂಕ 24/12/2019 ಹಮ್ಮಿಕೊಂಡಿದ್ದೀವಿ. ಈ ಹೋರಾಟದಲ್ಲಿ ಸರ್ವ ಸಮಾಜದ ಹಿತಚಿಂತಕರು, ನೀತಿಗಳು, ಹೋರಾಟಗಾರರು, ಎಲ್ಲ ತಾಲೂಕಿನ ಪ್ರತಿಯೊಂದು ಗ್ರಾಮದಿಂದ ಜನರನ್ನು ಸೇರುವ ನಿರೀಕ್ಷೆ ಇದೆ. ಅದಕ್ಕಾಗಿ ನಾವು ಇವತ್ತು ಈ ಪತ್ರಿಕಾ ಮಾಧ್ಯಮದವರಿಗೆ ಈ ಪತ್ರಿಕೆ ಪ್ರಕಟಣೆ ಮುಖಾಂತರ ಈ ವಿಷಯವನ್ನು ತಿಳಿಸಬೇಕಾಯಿತು. ಈಗ CAA ಮತ್ತು NRCಯನ್ನು ನಾವು ವಿರೋಧಿಸಿದಿಷ್ಟೇ, ಜಾತಿ ಆಧಾರದ ಮೇಲೆ CAA ಅನ್ನು ಬಿಲ್ಲನ್ನು ಪಾಸ್ ಮಾಡಬಾರದು. ಒಂದು ವೇಳೆ ನೀವೇನಾದರೂ NRCಯನ್ನು ಕೂಡ ಜಾರಿಗೆ ಮಾಡೋದೇ ಆಗಿತ್ತಪ್ಪ ಅಂತಂದ್ರೆ ಭಾರತ ದೇಶದಲ್ಲಿ ಅದು DNA ಆಧಾರದ ಮೇಲೆ NRCಯನ್ನು ಜಾರಿಗೆ ಆಗಲಿ ಅನ್ನೋದು ನಮ್ಮ ಒತ್ತಾಯ. ಇದು ಒಂದು ಜನವಿರೋಧಿ ಬಿಲ್ ಆಗಿದ್ದು ಇದು ಭಾರತೀಯರಿಗೆ ಮಾರಕವಾಗಿದೆ. ಯಾಕೆಂದ್ರೆ ಇಲ್ಲಿ ಎರಡು ರೀತಿಯ ದೋಖಾಗಳಿವೆ. ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಏನ್ ಹೇಳುತ್ತೆಪ್ಪ ಅಂತಂದ್ರೆ, ಬಾಂಗ್ಲಾದೇಶ, ಪಾಕಿಸ್ತಾನ, ಅಫ್ಘಾನಿಸ್ತಾನದಿಂದ ಮುಸ್ಲಿಮರನ್ನು ಹೊರತುಪಡಿಸಿ
ಭಾರತ ದೇಶದಲ್ಲಿ ಬಂದಂತವರು 5 ವರ್ಷ ಪ್ಲಸ್ ಒಂದು ವರ್ಷ, ಮೊದಲು 5 ವರ್ಷ ಇತ್ತು, ಈಗ ಮತ್ತೆ ಪ್ಲಸ್ ಒಂದು ವರ್ಷ. ಅಂತವರಿಗೆ ಯಾವುದೇ ದಾಖಲೆಗಳಿಲ್ಲದೆ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ನಲ್ಲಿ ಅವರಿಗೆ ಭಾರತೀಯ ಪೌರತ್ವವನ್ನು ಕೊಡಬೇಕಂತ ಹೇಳುತ್ತೆ. ಆದ್ರೆ ಎನ್ಆರ್ಸಿ ಏನ್ ಹೇಳುತ್ತೆಪ್ಪ ಅಂತಂದ್ರೆ 1971 ಆಕ್ಚುಲಿ 1951 ಇನ್ನೂ ಗೊಂದಲದಲ್ಲಿದೆ ಅದು. 1971 ಈ ಭಾರತ ದೇಶದಲ್ಲಿ ವಾಸಿಸುವ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಈ ಭಾರತ ದೇಶದ ಪೌರ್ವ ಇದ್ದಾನೆ ಅನ್ನೋದು ಆ ಪೌರತ್ವ ಸರ್ಟಿಫಿಕೇಟ್ ಅನ್ನು ನಾವು ಪ್ರೂವ್ ಮಾಡಿ ತೋರಿಸಬೇಕು ಅಂತ ಹೇಳುತ್ತೆ. ಇಲ್ಲಿ ಎನ್ಸಿಬಿ ಧರ್ಮ ಕೆ ನ ಮಾನ್ಯ ವಾಲೆ ಹೋ ಅಗರ್ ವೋ ಭಾರತ ಕಾ ರಹನೆ ವಾಲಾ ಹೈ ತೋ ಹಮ್ ಕಿಸಿ ಭಿ ಐಸೆ ಕಾನೂನ್ ಕೋ ಉಸ್ ಪರ್ ಲಾಗೂ ಕರ್ನಾ ನಹೀ ಚಾಹೆಂಗೆ ಜಿಸ್ಕಿ ವಜಹ ಸೆ ವೋ ಉಸ್ ಆದ್ಮಿ ಕೋ ಜೋ ಹೈ ಲೇ ಜಾ ಕರ್ಕೆ ಡಿಟೆನ್ಷನ್ ಕ್ಯಾಂಪ್ ಕೆ ಅಂದರ್ ಡಾಲಾ ಜಾಯೆ. ಹಮ್ ಬಿಲ್ಕುಲ್ ಇಸ್ಕಿ ಜೋ ಹೈ ಖಿಲಾಫ್ ವರ್ಜಿ ಕರ್ತೆ ಹೈ, ಹಮ್ ಇಸ್ ಕಾನೂನ್ ಕಿ ಜೋ ಹೈ ಕಡೀ ತೋರ್ ಪರ್ ಜೋ ಹೈ ನಿಂದನಾ ಕರ್ತೆ ಹೈ ಔರ್ ಹಮ್ ಸಬ್ ಸೆ ಯೇ ಅಪೀಲ್ ಕರ್ತೆ ಹೈ ಜಿಂದಗಿ ಸಾರೀ ಜಿಂದಗಿ ಕೆ ತಮಾಮ್ ಜಿಂದಗಿ ಕೆ ಲೋಗೋ ಕೆ ಲೋಗೋ ಕೆ ಲೋಗೋ ಕೆ ಲಿಯೆ ಹಮ್ ಯೇ ಸಂದೇಶ ದೇನಾ ಚಾಹತೆ ಹೈ ಔರ್ ಸಬ್ ಸೆ ಹಮ್ ಯೇ ಅಪೀಲ್ ಕರ್ತೆ ಹೈ ಕಿ ಸಬ್ ಲೋಗ್ ಜೋ ಹೈ ಪೂರಿ ತೋರ್ ಪರ್ ಇಸ್ ಜೋ ಹೈ ಮಾಮಲೆ ಕೋ ಸಮಜೆ ಔರ್ ಸಂಜೀದಗಿ ಸೆ ಗೌರ್ ಕರೆ ಔರ್ ಮುಕಮ್ಮಲ್ ತೋರ್ ಪರ್ ಇಸ್ ವಿರೋಧ ಕೋ ಸಬ್ ಮಿಲ್ ಕರ್ಕೆ ಕಾಮಯಾಬ್ ಬನಾಯೆ. ಔರ್ ಯೇ ಜೋ ಹೈ 24 ತಾರೀಖ್ ಕೋ ರಖಾ ಗಯಾ ಹೈ, ತಮಾಮ್ ಲೋಗ್ ಜೋ ಹೈ ಇಸ್ ಇಸ್ ಜೋ ಹೈ ಮುದ್ದೆ ಕೋ ಸಮಜೆ, ಇಸ್ಕಿ ಸಂಜೀದಗಿ ಕೋ ಸಮಜೆ ಔರ್ ಸಬ್ ಲೋಗ್ ಜೋ ಹೈ ಅಪನಿ ಹುಕೂಕ್ ಕಿ ಲಡಾಯಿ ಕೆ ಲಿಯೆ ಹರ್ ಧರ್ಮ ಕೆ ಲೋಗೋ ಕೋ ಪನಾಹ್ ದಿ ಗಯಿ ಹೈ ಔರ್ ಹರ್ ಶರಣಾರ್ಥಿಯೋ ಕೋ ಇಸ್ಕೆ ಅಂದರ್ ಜೋ ಹೈ ನಾಗರಿಕತಾ ದಿ ಗಯಿ ಹೈ, ಉಸ್ಕೆ ಅಂದರ್ ಯಹಾಂ ಪರ್ ಸಬ್ ಕಿ ಇಜ್ಜತ್ ಕಿ ಗಯಿ ಹೈ, ಮೈ ಉಸ್ ದೇಶ್ ಸೆ ಹೂ ಔರ್ ಉನ್ಸೆ ಬಡ್ಕರ್ ಹಿಂದೂ ಕೌನ್ ಹೋ ಸಕ್ತಾ ಹೈ ಹಮಾರೆ ಹಿಂದೂಸ್ತಾನ್ ಕೆ ಅಂದರ್ ಹಮಾರೆ ಭಾರತ್ ಕೆ ಅಂದರ್. ತೋ ಆಜ್ ಉನ್ಹೀ ಕಿ ಖಿಲಾಫ್ ವರ್ಜಿ ಕಿ ಜಾ ರಹಿ ಹೈ ಔರ್ ಜೋ ಹೈ ಸಾರಾ ದೇಶ್ ಜಾನ್ತಾ ಹೈ ಕಿ ಭೈ ಯೇ ಲೋಗ್ ಕ್ಯಾ ಕರ್ ರಹೆ ಹೈ ಔರ್ ಯೇ ಹಮಾರಿ ಹಕ್ ಕಿ ಲಡಾಯಿ ಹೈ, ಸಂವಿಧಾನ್ ಕೋ ಬಚಾನಾ ಹಮಾರಾ ಹಕ್ ಹೈ ಔರ್ ಜೋ ದಸ್ತೂರ್ ಹಮ್ ಸಬ್ನೆ ಜೋ ಮಿಲ್ ಕರ್ಕೆ ಕುರ್ಬಾನಿಯಾ ದೇ ಕರ್ಕೆ ಬನಾಯಿ ಹೈ ಉಸ್ಕೋ ಬಚಾನಾ ಹಮಾರಿ ಜಿಮ್ಮೇದಾರಿ ಹೈ. ಹಮ್ ಯೇ ಹರ್ಕಿಸ್ ನಹೀ ಗವಾರಾ ಕರೆಂಗೆ ಕಿ ಭೈ ಹಮಾರಾ ಏಕ ಹಿಂದೂಸ್ತಾನಿ ಭಿ ಹಿಂದೂಸ್ತಾನ್ ಕಿ ನಾಗರಿಕತಾ ಸೆ ದೂರ್ ರಹೆ, ಹಮ್ ಹರ್ಕಿಸ್ ನಹೀ ಗವಾರಾ ಕರೆಂಗೆ, ಹಮ್ ಮೂಲ್ ನಿವಾಸಿ. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News Kannada ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.